ಹಲೋ ಮಕ್ಕಳೇ, ಇಂದು ನಾವು ನಾಲ್ಕನೇ ಇಯತ್ತೆ ಪರಿಸರ ಅಭ್ಯಾಸ ಭಾಗ ಎರಡು ಶಿವಛತ್ರಪತಿ ಈ ಪಾಠದ ಬಗ್ಗೆ ನಾವು ಅಭ್ಯಾಸ ಮಾಡೋಣ. ಒಂದನೇ ಪಾಠ, ಶಿವಜನ್ಮ ಪೂರ್ವದ ಮಹಾರಾಷ್ಟ್ರ. ಮಕ್ಕಳೇ, ನೀವು ನಾವು ಎಲ್ಲರೂ ಶಿವಾಜಿ ಮಹಾರಾಜರ ಒಂದು ಕಾರ್ಯ, ಅವರು ಯಾರು ಎಂಬುದನ್ನು ನಾವು ಸಾಕಷ್ಟು ಸಲ ಕೇಳಿದ್ದೇವೆ. ಮಕ್ಕಳೇ, ಶಿವಾಜಿ ಮಹಾರಾಜರು ಯಾರು? ಅವರೊಬ್ಬ ಮಹಾಪುರುಷರಾಗಿದ್ದರು. ನಾವು ಪ್ರತಿ ವರ್ಷ ಅವರ ಜಯಂತಿ ದೊಡ್ಡ ಸಂಭ್ರಮದಿಂದ ಆಚರಿಸುತ್ತೇವೆ. ಮಹಾರಾಜರ ಕುರಿತು ನಾವು ಲಾವಣಿ, ನಾಟ್ಯ, ಭಾಷಣ ಮಾಡುತ್ತೇವೆ ಹಾಗೂ ಶಿವಾಜಿ ಮಹಾರಾಜ್ ಕಿ ಜಯ್ ಎಂದು ಜಯ ಜಯಕಾರ ಹಾಕುತ್ತೇವೆ, ಅಲ್ಲವೇ ಮಕ್ಕಳೇ? ಹಾಗಾದರೆ ಈ ಶಿವಾಜಿ ಮಹಾರಾಜರು ಯಾರು? ಅಲ್ಲಿಯವರೆಗೆ ಅವರು ಯಾರು ಅದು ನಮಗೆಲ್ಲರಿಗೂ ಗುರುತು ಆಗಲೇಬೇಕು. ಯಾಕೆಂದರೆ ಭಾರತ ದೇಶದಲ್ಲಿ ಮೊಟ್ಟ ಮೊದಲು ಹಿಂದವಿ ಸಮಾಜ ಸ್ವರಾಜ್ಯವನ್ನು ಸ್ಥಾಪಿಸಿದ ಏಕೈಕ ಮಹಾನ್ ವ್ಯಕ್ತಿಯಾಗಿ ಹೊರಹೊಮ್ಮಿದ್ದಾರೆ ಅವರು. ಅವರಿಂದಲೇ ನಾವು, ನಮ್ಮಿಂದಲೇ ನಮ್ಮ ದೇಶ. ಈಗ ಶಿವಾಜಿ ಮಹಾರಾಜರು ಯಾರು ಈ ಭಾವಚಿತ್ರದಲ್ಲಿ ನೀವು ನೋಡಿರಿ. ಇವರೇ ನಮ್ಮ ಮಹಾರಾಷ್ಟ್ರದ ಹಿಂದವಿ ಸಮಾಜವನ್ನು, ನಮ್ಮ ಭಾರತಕ್ಕೆ ಹಿಂದವಿ ಸಮಾಜ ಸ್ವರಾಜ್ಯವನ್ನು ಸ್ಥಾಪಿಸಿದ ಏಕೈಕ ವ್ಯಕ್ತಿಯಾಗಿದ್ದಾರೆ. ಇವರೇ ಶಿವಾಜಿ ಮಹಾರಾಜರು. ಹಾಗಾದರೆ ಅವರ ಜನ್ಮ ಪೂರ್ವ ಒಂದನೇ ಪಾಠ ಏನೈತೆ ಮಕ್ಕಳೇ? ಇವರ ಜನ್ಮ ಪೂರ್ವದ ಮಹಾರಾಷ್ಟ್ರ, ಇವರು ಹುಟ್ಟುಕ್ಕಿಂತ ಮೊದಲು ಮಹಾರಾಷ್ಟ್ರ ಹೇಗಿತ್ತು ಅನ್ನುವುದನ್ನು ನಾವು ಸ್ವಲ್ಪ ಲಕ್ಷ್ಯ ವಹಿಸಿಕೊಂಡು ನೋಡೋಣ. ಮೊಟ್ಟ ಮೊದಲು ಶಿವಾಜಿ ಮಹಾರಾಜರು ಯಾವ ಕಾಲದಲ್ಲಿ ಆಗಿ ಹೋದರು, ಆ ಕಾಲಕ್ಕೆ ಮಧ್ಯಯುಗದ ಕಾಲ ಎಂದು ಕರೆಯುತ್ತಾರೆ ಮಕ್ಕಳೇ. ಕಾಲಗಳಲ್ಲಿ ಮೂರು ಪ್ರಕಾರ: ಪ್ರಾಚೀನ ಯುಗದ ಕಾಲ, ಮಧ್ಯಯುಗದ ಕಾಲ ಹಾಗೂ ಆಧುನಿಕ ಯುಗದ ಕಾಲ. ಈಗ ನಾವು ಆಧುನಿಕ ಯುಗದ ಕಾಲದಲ್ಲಿ ಬದುಕ್ತಾ ಇದ್ದೇವೆ. ಮಕ್ಕಳೇ ನೋಡಿ, ಶಿವಾಜಿ ಮಹಾರಾಜರು ಯಾವ ಕಾಲದಲ್ಲಿ ಆಗಿ ಹೋದರು? ಮಧ್ಯಯುಗದ ಕಾಲದಲ್ಲಿ ಆಗಿ ಹೋದರು. ಆ ಸಮಯದಲ್ಲಿ ಎರಡನೇ ಪಾಯಿಂಟ್ ಏನಿತ್ತು, ಆ ಸಮಯ ಹೇಗಿತ್ತು? ಆ ಸಮಯದಲ್ಲಿ ರಾಜ ಮಹಾರಾಜರ ಆಳ್ವಿಕೆ ಇತ್ತು. ಈಗಿನ ತರ ಅಖಂಡ ಭಾರತದ ಕಲ್ಪನೆಯು ಆಗಿರಲಿಲ್ಲ ಮಕ್ಕಳೇ. ಆಗ ಆ ಸಮಯದಲ್ಲಿ ರಾಜ ಮಹಾರಾಜರು ಆಳ್ವಿಕೆ ಇತ್ತು. ಉತ್ತರದಲ್ಲಿ ಮೊಘಲರು ಆಳ್ತಿದ್ರು, ದಕ್ಷಿಣದಲ್ಲಿ ಭೂಮಿನಿ ಸಾಮ್ರಾಜ್ಯದ ಸುಲ್ತಾನರು ಆಳ್ವಿಕೆಯನ್ನು ನಡೆಸ್ತಿದ್ರು. ಕಟ್ಟಕಡೆ ದಕ್ಷಿಣದಲ್ಲಿ ಮೈಸೂರು ಮಹಾರಾಜರು, ಇಂತಹ ವ್ಯಕ್ತಿಗಳು ಆಳ್ವಿಕೆಯನ್ನು ಮಾಡ್ತಾ ಇದ್ದರು ಮಕ್ಕಳೇ. ಅಷ್ಟೇ ಅಲ್ಲ, ಶಿವಾಜಿ ಮಹಾರಾಜರ ಹುಟ್ಟುಕ್ಕಿಂತ ಮೊದಲೇ, ಜೀವಜನ್ಮ ಪೂರ್ವಕ್ಕಿಂತ ಮೊದಲು ಅನೇಕ ಜನರು ರಾಜರಿದ್ದರು. ಅನೇಕ ಜನರು ರಾಜರು ಆಗಿ ಹೋದರು. ಅವರು ಹೇಗಿದ್ದರು? ಅವರು ತಮ್ಮ ವೈಭವ, ಕೆಲವೊಬ್ಬರು ರಾಜರಿದ್ದರು, ತಮ್ಮ ವೈಭವ ವಿಳಾಸಗಳಲ್ಲಿ ಅವರು ಮೈಮರಿತಾ ಇದ್ದರು. ವೈಭವ ವಿಳಾಸ ಅಂದರೆ ಏನು? ಪ್ರಜೆಗಳ ಕಡೆಯಿಂದ ಕರವಸೂಲಿಗಳನ್ನು ಮಾಡ್ತಾ ಇದ್ದರು. ತಾವು ತಮ್ಮ ಚೈನೀ ಸಲುವಾಗಿ, ತಮ್ಮ ವೈಭೋಗದ ಸಲುವಾಗಿ ಆ ಹಣವನ್ನು ಖರ್ಚು ಮಾಡ್ತಾ ಇದ್ದರು. ಪ್ರಜೆಗಳಿಗೆ, ಯಾವ ಪ್ರಜೆಗಳಿಗೆ ಏನು ಬೇಕಾಗಿದೆ, ನ್ಯಾಯ ಅನ್ಯಾಯ ಅನ್ನುವಂಥ ಪರಿವೇ ಅವರಿಗಿರಲಿಲ್ಲ. ಆದರೂ ಅಂಥ ಕಾಲದಲ್ಲಿ ಕೆಲವು ರಾಜರು ಆಗಿ ಹೋದರು ಮಕ್ಕಳೇ. ಪ್ರಜೆಗಳ ಕಲ್ಯಾಣಕ್ಕಾಗಿ ರಾಜ್ಯವಾಳಿದ ರಾಜರು ಕೂಡ ಇದ್ದರು. ಅವರು ಯಾರು? ಉತ್ತರದಲ್ಲಿ ಮೊಘಲ ಸಾಮ್ರಾಟ ಅಕಬರ ಮಹಾರಾಜ, ದಕ್ಷಿಣದಲ್ಲಿ ಸಾಮ್ರಾಟ ಕೃಷ್ಣದೇವರಾಯ. ಅಂದರೆ ಇವರು ದಕ್ಷಿಣದಲ್ಲಿಯ ಸಾಮ್ರಾಟ ಶ್ರೀ ಕೃಷ್ಣದೇವರಾಯರು. ಇವರ ಕಾಲದಲ್ಲಿ ವಿಜಯನಗರ ಸಾಮ್ರಾಜ್ಯದಲ್ಲಿ ಬೀದಿಯಲ್ಲಿ ಮುತ್ತು ರತ್ನಗಳನ್ನು ಬೆಳೀತಾ ಇದ್ದರು, ಮಾರಾಟ ಮಾಡ್ತಾ ಇದ್ದರು. ಅಂದರೆ ಇದರ ಅರ್ಥ ಏನೆಂದರೆ, ಇವರ ಕಾಲದಲ್ಲಿ, ಇವರ ರಾಜ್ಯದಲ್ಲಿ ಪ್ರತಿಯೊಬ್ಬ ಸಾಮಾನ್ಯ ಪ್ರಜೆಯು ಕೂಡ ಸಕಲ ಸಂಪತ್ತಿನಿಂದ, ಧನ ಕನಕ ಆಸ್ತಿ ಐಶ್ವರ್ಯಗಳಿಂದ ತುಂಬಿ ತುಳುಕುತ್ತಿತ್ತು. ಅವರ ಸಾಲಿನಲ್ಲಿ ಶ್ರೀಕೃಷ್ಣದೇವರಾಯರು, ಇವರು ಕೂಡ ಒಬ್ಬರಿದ್ದರು. ಹೇಗೆ ದಿಲ್ಲಿಯ ಮೊಘಲ ಅಕಬರ ಮಹಾರಾಜನ ಅಕಬರ ಮಹಾರಾಜರು ಕೂಡ ಹಾಗೇ ಇದ್ದರು, ಹಾಗೆ ದಕ್ಷಿಣದಲ್ಲಿ ಕೃಷ್ಣದೇವರಾಯರು ಕೂಡ ಇದ್ದರು ಮಕ್ಕಳೇ.
ಇವರ ಸಾಲಿನಲ್ಲಿ ಶಿವಾಜಿ ಮಹಾರಾಜರು ಕೂಡ ಬರುತ್ತಾರೆ ಮಕ್ಕಳೇ. ಇವರ ಸಾಲಿನಲ್ಲಿಯೂ ಕೂಡ ಶಿವಾಜಿ ಮಹಾರಾಜರು ಕೂಡ ಬರುತ್ತಾರೆ ಅಂತ ಒಬ್ಬ ಮುಸ್ತದ್ದಿ ಮಹಾರಾಜರು ನಮ್ಮ ಮಹಾರಾಷ್ಟ್ರದಲ್ಲಿ ಆಗು ಹೋಗಿದ್ದು ನಮ್ಮ ನಿಮ್ಮ ಎಲ್ಲರ ಪುಣ್ಯ ಮಕ್ಕಳೇ. ಮಹಾರಾಷ್ಟ್ರದಲ್ಲಿ ಶಿವಾಜಿ ಮಹಾರಾಜರಿಗಿಂತ ಮುಂಚೆ ಮಹಾರಾಷ್ಟ್ರದಲ್ಲಿ ಇಡೀ ಇದು ನಮ್ಮ ಮಹಾರಾಷ್ಟ್ರ, ಇಡೀ ಮಹಾರಾಷ್ಟ್ರದಲ್ಲಿ ಶಿವಾಜಿ ಮಹಾರಾಜರಿಗಿಂತ ಮುಂಚೆ ಅರ್ಧ ಭಾಗ ಉತ್ತರದಲ್ಲಿ ಅಹಮದ್ನಗರದ ನಿಜಾಮಶಾಹಿ ಹಾಗೂ ದಕ್ಷಿಣದಲ್ಲಿ ವಿಜಯಪುರದ ಆದಿಲಿಶಾಹಿ ಇವರು ಆಳ್ವಿಕೆಯನ್ನು ಮಾಡುತ್ತಿದ್ದರು. ಇಷ್ಟೊಂದು ದೊಡ್ಡದಾದಂಥ ರಾಜ್ಯವಿದ್ದರೂ ಕೂಡ ಮಹಾರಾಷ್ಟ್ರದ ಏಕೈಕ ಯಾವುದೇ ಒಬ್ಬ ವ್ಯಕ್ತಿಯೂ ಕೂಡ ರಾಜನಾಗಿರಲಿಲ್ಲ ಶಿವಾಜಿ ಮಹಾರಾಜರಿಗಿಂತ ಮೊದಲು ಮಕ್ಕಳೇ. ಅವರು ಕೇವಲ ಅಹಮದ್ನಗರದ ನಿಜಾಮಶಾಹಿ ಹಾಗೂ ದಕ್ಷಿಣದಲ್ಲಿ ಬಿಜಾಪುರದ ಆದಿಲಿಶಾಹಿ ಇವರ ಕೈ ಕೆಳಗೆ ಕೆಲಸ ಮಾಡುವಂಥ ಸಿಪಾಯಿಗಳು, ಇವರ ಕೈ ಕೆಳಗೆ ಕೆಲಸ ಮಾಡುವಂಥ ಮುಗ್ಧ ಜನರಾಗಿದ್ದರು ಮಕ್ಕಳೇ ಶಿವಾಜಿ ಮಹಾರಾಜರಿಗಿಂತ ಮೊದಲು. ಹಾಗಾದರೆ ನೋಡಿರಿ, ಇವರು ಅಹಮದ್ನಗರದ ನಿಜಾಮಶಾಹಿ, ಇವರು ಅಹಮದ್ನಗರದ ನಿಜಾಮಶಾಹಿ. ಈ ರಾಜನು ಸಾಕಷ್ಟು ಕ್ರೂರಿ ಕೂಡ ಆಗಿದ್ದನು. ಕೇವಲ ತಮ್ಮ ಸ್ವಾರ್ಥದ ಸಲುವಾಗಿ, ವಿಸ್ತಾರವಾದದ ಸಲುವಾಗಿ ಮಹಾರಾಷ್ಟ್ರದ ಜನರನ್ನು ಬೆಳೆಸಿಕೊಳ್ತಾ ಇದ್ದರು. ಹಾಗೂ ದಕ್ಷಿಣಕ್ಕೆ ಬಂದರೆ ಬಿಜಾಪುರದ ಆದಿಲಿಶಾಹಿ, ಈ ಸುಲ್ತಾನನು ಕೂಡ ಅಹಮದ್ನಗರದ ನಿಜಾಮಶಾಹಿ ಜೊತೆಗೆ ಪರಸ್ಪರ ಇಬ್ಬರು ಒಬ್ಬರಿಗೊಬ್ಬರು ಯುದ್ಧ ಮಾಡಿಕೊಳ್ತಾ ಇದ್ರು. ಆದರೆ ಆ ಯುದ್ಧದಲ್ಲಿ ಮಡಿಯುವರು ಯಾರು ಗೊತ್ತಾ ಮಕ್ಕಳೇ? ಮುಗ್ಧ ಮರಾಠರು. ಯಾಕೆಂದರೆ ಅರ್ಧ ಮಹಾರಾಷ್ಟ್ರವು ಅರ್ಧ ಭಾಗ ಅಹಮದ್ನಗರದ ನಿಜಾಮಶಾಹಿ ಕಡೆಗೆ, ಆದರೆ ಅರ್ಧ ಮಹಾರಾಷ್ಟ್ರವು ಬಿಜಾಪುರದ ಆದಿಲಿಶಾಹಿ ಕಡೆಗೆ ಇತ್ತು. ಪ್ರತ್ಯಕ್ಷದಲ್ಲಿ ಈ ರಾಜರು ಒಬ್ಬರಿಗೊಬ್ಬರು ಯುದ್ಧವನ್ನು ಆಡುತ್ತಿರಲಿಲ್ಲ. ಅವರ ಕಡೆಗೆ ಅರ್ಧ ಮರಾಠರು, ಇವರ ಕಡೆಗೆ ಅರ್ಧ ಮರಾಠರು. ಪ್ರತ್ಯಕ್ಷ ಯುದ್ಧ ಮಾಡುವಾಗ ಮರಾಠರೇ ಅಲ್ಲಿ ಮಡಿತಾ ಇದ್ದರು. ಮರಾಠ ಯೋಧರ ಜೀವನವೇ ಹಾಳಾಗ್ತಾ ಇತ್ತು. ಇಂಥ ಒಂದು ಸಮಯವಾಗಿತ್ತು ಮಕ್ಕಳೇ. ಆದರೆ ಶಿವಾಜಿ ಮಹಾರಾಜರು ಏನು ಮಾಡಿದರು? ಶಿವಾಜಿ ಮಹಾರಾಜರು ಹುಟ್ಟಿದ ನಂತರ ಮೊಟ್ಟ ಮೊದಲು ಅವರೇನು ಮಾಡಿದರು? ಶಿವಾಜಿ ಮಹಾರಾಜರು ಹುಟ್ಟಿದ ನಂತರ ಅವರು ಕೆಲವೊಂದು ಕಾರ್ಯಗಳನ್ನು ಮಾಡಿದರು ಮಕ್ಕಳೇ. ಯಾವ ಕಾರ್ಯಗಳನ್ನು ಮಾಡಿದರು? ಮಹಾರಾಷ್ಟ್ರದಲ್ಲಿ ಸ್ವರಾಜ್ಯವನ್ನು ನಿರ್ಮಿಸಿದರು. ನಿಮಗೆ ಅರ್ಥವಾಗುತ್ತೆ ಮಕ್ಕಳೇ, ಸ್ವರಾಜ್ಯವೆಂದರೆ ಸ್ವಂತದ ರಾಜ್ಯ. ನೆಲ ನಮ್ಮದು, ಜಲ ನಮ್ಮದು, ನಾಡು ನಮ್ಮದು, ಎಲ್ಲ ಭಾಷೆ ನಮ್ಮದು, ಎಲ್ಲ ನಮ್ಮದು ಇರುವಾಗ, ಆದರೆ ನಮ್ಮನ್ನು ಆಳ್ವಿಕೆ ಮಾಡುವರು ಬೇರೆಯವರೇ? ಈ ಪ್ರಶ್ನೆ ಶಿವಾಜಿ ಮಹಾರಾಜರಲ್ಲಿ ಮೂಡಿತು. ನಾವು ದುಡಿಯುವರು, ನಮ್ಮ ದೇಶಕ್ಕೆ ನಾವೇ ರಾಜರಾಗಬೇಕೆಂಬ ಕಲ್ಪನೆಯನ್ನು ಶಿವಾಜಿ ಮಹಾರಾಜರಲ್ಲಿ ಮೂಡಿತು. ಅವರು ಮೊಟ್ಟ ಮೊದಲು ಏನು ಮಾಡಿದರು ಮಕ್ಕಳೇ? ಮಾವಳೆ ಮಕ್ಕಳನ್ನು ಒಂದುಗೂಡಿಸಿ ಅವರಲ್ಲಿ ಯುದ್ಧ ಮಾಡುವಂಥ ನೈಪುಣ್ಯವನ್ನು ಕಲಿಸಿ ಅವರಲ್ಲಿ ಒಗ್ಗಟ್ಟು ಮೂಡಿಸಿದರು. ಅದರಂತೆ ಮುಖ್ಯವಾಗಿ ನಮ್ಮ ಮಹಾರಾಷ್ಟ್ರದಲ್ಲಿ ಜಮೀನದಾರರಿದ್ದರು. ಅವರು ಯಾರಂದರೆ, ಅವರು ದೇಶ್ಮುಖ ಹಾಗೂ ದೇಶಪಾಂಡೆಗಳು. ಇವರು ಏನು ಮಾಡ್ತಾ ಇದ್ರು ಮಕ್ಕಳೇ? ಇವರು ಅಹಮದ್ನಗರದ ನಿಜಾಮಶಾಹಿ ಹಾಗೂ ಬಿಜಾಪುರದ ಆದಿಲಿಶಾಹಿ ಇವರ ಕೈ ಕೆಳಗೆ ಕೆಲಸ ಮಾಡುವಂಥ ಕೂಲಿ ಕಾರ್ಮಿಕರಂತೆ ಇವರು ಕೆಲಸ ಮಾಡ್ತಿದ್ರು. ಇವರು ಅನೇಕ ಜನರ ಒಕ್ಕಲಿಗರ ಶೋಷಣೆಯನ್ನು ಮಾಡಿ ಆ ಎರಡೂ ಮಹಾನ್ ಸುಲ್ತಾನರಿಗೆ ಇವರು ಕರಗಳನ್ನು ತುಂಬಿ ತಾವೂ ಕೂಡ ಹಣವಂತರಾಗಿದ್ದರು. ಶಿವಾಜಿ ಮಹಾರಾಜರು ಮೊಟ್ಟ ಮೊದಲು ಜಮೀನದಾರರು ಹಾಗೂ ದೇಶ್ಮುಖ ದೇಶಪಾಂಡೆ ಇವರನ್ನು ತಮ್ಮ ಹತೋಟಿಯಲ್ಲಿ ತೆಗೆದುಕೊಂಡರು ಹಾಗೂ ಸ್ವರಾಜ್ಯದ ಕೆಲಸಿನಲ್ಲಿ ಇವರನ್ನು ಒಂದುಗೂಡಿಸಿದರು. ಯಾವ ಜಮೀನ್ದಾರ, ಯಾವ ದೇಶ್ಮುಖ ದೇಶಪಾಂಡೆ ಸ್ವರಾಜ್ಯದ ಕೆಲಸದಲ್ಲಿ ಅಡೆತಡೆ ಉಂಟು ಮಾಡುತ್ತಿದ್ದರೋ ಅವರೊಂದಿಗೆ ಯುದ್ಧ ಮಾಡಿ ಅವರನ್ನು ಸೋಲಿಸಿದರು, ಅವರಿಗೆ ಬುದ್ಧಿ ಕಲಿಸಿದರು. ಅಷ್ಟೇ ಏಕೆ ಮಕ್ಕಳೇ, ಶಿವಾಜಿ ಮಹಾರಾಜರ ಕಾಲದಲ್ಲಿ ಎಲ್ಲ ಜಾತಿ ಧರ್ಮದವರನ್ನು ಆಧಾರದಿಂದ ನೋಡುತ್ತಿದ್ದರು. ಆಧಾರದಿಂದ, ಅತ್ಯಂತ ಆಧಾರವಾಗಿ ನೋಡುತ್ತಿದ್ದರು. ಶಿವಾಜಿ ಮಹಾರಾಜರು
ಹಿಂದುವಿ ಸ್ವರಾಜ್ಯವನ್ನು ಕಟ್ಟಿದರೂ ಕೂಡ ಆ ಹಿಂದುವಿ ಸ್ವರಾಜ್ಯದಲ್ಲಿ ಅನೇಕ ಸೈನಿಕರನ್ನು ಮುಸಲ್ಮಾನರನ್ನಾಗಿ ಇಟ್ಟುಕೊಂಡಿದ್ದರು. ಅನೇಕ ಕೆಲವೊಬ್ಬರು ಮಂತ್ರಿಗಳು ಮುಸ್ತದ್ದಿಗಳು ಮುಸಲ್ಮಾನರಾಗಿದ್ದರು. ಅವರು ಯಾವುದೇ ಹಿಂದೂ ಮುಸಲ್ಮಾನರಂತ ಯಾವುದೇ ಅವರ ಕಾಲದಲ್ಲಿ ಭೇದ ಭಾವ ಇರಲಿಲ್ಲ ಮಕ್ಕಳೇ. ಮುಂದೆ ಶಿವಾಜಿ ಮಹಾರಾಜರು ಏನು ಮಾಡಿದರು ಗುರುತಾ ಮಕ್ಕಳೇ? ಶಿವರಾಯರು ಮುಂಚೆ ಆಗಿ ಹೋದ ಸಂತರ ಕಾರ್ಯಗಳ ಬಗ್ಗೆ ಅವರು ಅಭ್ಯಾಸ ಮಾಡಿ ಸ್ವರಾಜ್ಯ ಕಟ್ಟುವ ಕೆಲಸದಲ್ಲಿ ಆಯಾ ಸಂತರು, ಸಂತ ನಾಮದೇವ, ಸಂತ ತುಕಾರಾಮ, ಇವರೆಲ್ಲರ ಒಂದು ಕಾರ್ಯಗಳನ್ನು ತಮ್ಮ ಸ್ವರಾಜ್ಯ ಕಟ್ಟುವಲ್ಲಿ ಅವರು ಉಪಯೋಗಿಸಿಕೊಂಡರು ಮಕ್ಕಳೇ. ಆದುದರಿಂದ ಶಿವಾಜಿ ಮಹಾರಾಜರ ಪೂರ್ವದ ಕಾಲದಲ್ಲಿ ಅನೇಕ ಯುದ್ಧಗಳಾದವು. ಶಿವಾಜಿ ಮಹಾರಾಜರು ತಮ್ಮ ಸ್ವರಾಜ್ಯವನ್ನು ಕಟ್ಟುವ ಸಲುವಾಗಿ ದೊಡ್ಡ ಒಂದು ಸಂಸ್ಥಾನದ ಜೊತೆಗೆ, ದೊಡ್ಡ ಸುಲ್ತಾನದ ಜೊತೆಗೆ ತನ್ನ ಪುಟ್ಟ ಮಾವಳೆ ಸೈನ್ಯದೊಂದಿಗೆ ಹೋರಾಡಿದರು. ಇವರು ಕೂಟಯುದ್ಧಗಳನ್ನು ಪರಿಪಾಲಿಸಿದರು. ಅದರಂತೆ ಶಿವಾಜಿ ಮಹಾರಾಜರ ಶಿವಜನ್ಮ ಪೂರ್ವದಲ್ಲಿ ಮಹಾರಾಷ್ಟ್ರದಲ್ಲಿ ಇಂತಹ ಪರಿಸ್ಥಿತಿ ಇತ್ತು. ಸರ್ವಸಾಧಾರಣವಾಗಿ ಹೇಳಬೇಕಾದರೆ ಮಕ್ಕಳೇ, ಶಿವಾಜಿ ಮಹಾರಾಜರ ಜನ್ಮ ಪೂರ್ವದಲ್ಲಿ ಮಹಾರಾಷ್ಟ್ರವು ಇಬ್ಭಾಗವಾಗಿ ಹರಿದು ಹೋಗಿತ್ತು. ಹೇಗೆಂದರೆ ಉತ್ತರದ ಭಾಗ ಹೈದರಾಬಾದದ ನಿಜಾಮಶಾಹಿ, ದಕ್ಷಿಣದ ಭಾಗ ವಿಜಾಪುರದ ಆದಿಲಿಶಾಹಿ. ಮಹಾರಾಷ್ಟ್ರ ಜನರಲ್ಲಿಯೂ ಕೂಡ ಇಬ್ಬಾಗಿ ಆಗಿ ಹೋದರು. ಆದರೆ ಶಿವಾಜಿ ಮಹಾರಾಜರು ಅವರ ಒಂದು ಕಾರ್ಯದಲ್ಲಿ ಎಲ್ಲರನ್ನು ಕೂಡಿಸಿ ಅವರನ್ನು ಹೋರಾಡಿಸುವಂಥ ಶಕ್ತಿ ತುಂಬಿದರು ಮಕ್ಕಳೇ. ಇದೇ ಈ ಪ್ರಕಾರವಾಗಿ ಶಿವಜನ್ಮ ಪೂರ್ವದ ಮಹಾರಾಷ್ಟ್ರದಲ್ಲಿ ಪರಿಸ್ಥಿತಿ ಹೀಗಿತ್ತು ಮಕ್ಕಳೇ. ಇದನ್ನು ಅರ್ಥೈಸಿಕೊಳ್ಳಿ ಮಕ್ಕಳೇ.